ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಇಲ್ಲಿ ಒಂದು ಕಾಮೆಂಟ್ ಇದೆ ವಿದ್ಯಾರ್ಥಿದು ಇದು ಮೇ ಬಿ ಆಶಾನ್ ಅವರು ಹೇಗೆ ಕಾಮೆಂಟ್ ಅಂದರೆ ಹಲೋ ನಾನು ಪಿ ಎಮ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ನನಗೆ ಚಿಕ್ಕಮಗಳೂರು ಕಾಲೇಜ್ ಸೀಟ್ ಸಿಕ್ಕಿದೆ ಆದರೆ ನನಗೆ ಹೋಗಲಿಕ್ಕೆ ಇಷ್ಟ ಇಲ್ಲ ಸೊ ಇವತ್ತು ಲಾಸ್ಟ್ ರೌಂಡ್ ಕೌನ್ಸ್ಲಿಂಗ್ಗೆ ಚಾನ್ಸ್ ಕೊಟ್ಟಿದ್ದಾರಾ ಸರ್ ಇವತ್ತು ಕೊಟ್ಟಿರೋ ಸೀಟ್ ಕ್ಯಾನ್ಸಲ್ ಆಗುತ್ತಾ ಅಂತ ಇವರು ಜಿ ಎನ್ ಎಮ್ ಬಗ್ಗೆ ಕೇಳ್ತಾ ಇದ್ದಾರೆ ಇವತ್ತಿಗೆ ಜೆ ಎನ್ ಎಮ್ದು ಅಡ್ಮಿಷನ್ ಕ್ಲೋಸ್ ಆಯಿತು ಈಗ ನೀವು ನಿಮ್ಗೆ ಸಿಕ್ಕಿರುವಂಥ ಕಾಲೇಜ್ ಹೋಗಿ ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಅದು ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ ನೀವು ಸೆಕೆಂಡ್ ರೌಂಡಿಗೆ ಹೋಗಬಹುದು ನೆನಪಿಟ್ಟುಕೊಳ್ಳಿ ಸೆಕೆಂಡ್ ರೌಂಡಿಗೆ ಏನು ಮಾಡ್ಬೋದು ಹೋಗಬಹುದು ಸೇ ನೋಡಿಲಿ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ ಬರೀ ಸೆಕೆಂಡ್ ರೌಂಡ್ ಯಾವಾಗ ಸೆಕೆಂಡ್ ರೌಂಡ್ ಯಾವಾಗ ಹೋಗೋದು ಆವ್ಯೂ ಅಂತೇಳಿ ಇನ್ನೊಂದು ಕಾಮೆಂಟ್ ಇದೆ ಇನ್ನೊಂದು ಇದೆ ತುಂಬ ಇಂಟ್ರೆಸ್ಟಿಂಗು ಸರ್ ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ ಬೆಂಗಳೂರಲ್ಲಿ ತುಂಬ ದೂರ ಕೂಡ ಆಗುತ್ತೆ ಅಲ್ಲಿ ಯಾವುದು ಗೌರ್ಮೆಂಟ್ ಹಾಸ್ಟೆಲ್ ಕೂಡ ಇಲ್ಲ ಅಲ್ಲಿ ಕಾಲೇಜ್ ಸಿಕ್ಕಿದೆ ಹಾಸ್ಟೆಲ್ ಫೀಸು ಏಯ್ಟಿ ತೌಸಂಡ್ ಅಂತ ಹೇಳ್ತಾ ಇದ್ದಾರೆ ನನಗೆ ಇಷ್ಟ ಆಗಿಲ್ಲ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುತ್ತಾ ಸರ್ ಅಕಸ್ಮಾತ್ ಸಿಕ್ಕಿದರೆ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಸ್ಟಾರ್ಟ್ ಆದರೆ ಬಟ್ ಈ ಗೌರ್ಮೆಂಟ್ ಹಾಸ್ಟೆಲ್ ಇಲ್ಲ ಅಂತ ಸೀಟ್ಸ್ ಮಿಸ್ ಮಾಡಿಕೊಂಡೆ ಮತ್ತು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದರೆ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಆಗುತ್ತಾ ನೋಡಿ ಇವರು ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಇದ್ದಾರೆ ನೋಡಿರಿ ಹಾಸ್ಟೆಲ್ ಅಪ್ಲಿಕೇಶನ್ ಗ್ಯಾರಂಟಿ ಇಲ್ಲ ರೀ ಯಾಕೆ ಗೊತ್ತಾ ನಿಮಗೆ ಎಲ್ಲಿ ಸಿಗುತ್ತಂತ ಅನ್ನೋದು ಗೊತ್ತಾಗೋದಿಲ್ಲ ಆಮೇಲೆ ಹಾಸ್ಟೆಲ್ ಅಪ್ಲಿಕೇಶನ್ ನೋಡಿ ಬಿ ಸಿ ಎಮ್ ಆಗಿದ್ದರೆ ಮುಂದಿನ ತಿಂಗಳು ಐದನೇ ತಾರೀಕು ನಂತರ ನಿಮ್ಗೆ ಅಪ್ಲಿಕೇಶನ್ ಬಿಡ್ತಾರೆ ಆದರೆ ಅದರೊಳಗಡೆ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ಇಂಪ್ಲೂಯೆನ್ಸು ಅದು ಇದು ಅಂತ ಹೇಳಿಕ ಟ್ರೈ ಮಾಡ್ಬೋದು ಬಟ್ ಗೌರ್ಮೆಂಟ್ ಹಾಸ್ಟೆಲ್ ಅಂತಲೇ ನೀವು ಡಿಪೆಂಡ್ ಆಗಕ್ಕೆ ಹೋಗ್ಬಿಡ್ರಿ ತುಂಬ ಕಷ್ಟ ಇದೆ ಕಾಂಪಿಟೇಷನ್ ಅಂತ ಹಾಸ್ಟೆಲ್ ಹೆಗ್ಗಮಗ ಇದೆ ಪ್ರತಿಯೊಬ್ಬರು ಓದಬೇಕು ಅಂತೇಳಿ ಊರು ಬಿಟ್ಟು ಬರ್ತಾರೆ ಹೀಗಾಗಿರ್ಬೇಕಾದ್ರೆ ಕಾಂಪಿಟೇಷನ್ ಪರ್ಸೆಂಟೇಜ್ ಮೇಲಿದೆ ನೀವು ಸೆಕೆಂಡ್ ರೌಂಡಲ್ಲಿ ನಿಮಗೆ ಹಾಸ್ಟೆಲ್ ಸಿಗುತ್ತಂತ ಗ್ಯಾರಂಟಿ ಅಂತ ಅಪ್ಲಿಕೇಶನ್ ಇರುತ್ತೆ ಇಲ್ಲ ಅನ್ನೋದಿಲ್ಲ ಬಿ ಸಿ ಎಮ್ ಅಪ್ಲಿಕೇಶನ್ ಇರುತ್ತೆ ಸೆಕೆಂಡ್ ರೌಂಡ್ ತನಕ ಜಿ ಎನ್ ಎಮ್ದು ಈಗ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೇ ಕರೀತಾರೆ ಆವಾಗ ಅಲ್ಲಿ ತನಕನೂ ಹಾಸ್ಟೆಲ್ ಸಿಗುತ್ತೆ ಇಲ್ಲ ಅನ್ನೋದಿಲ್ಲ ಆದರೆ ನಿಮಗೆ ಅಂತ ಗ್ಯಾರಂಟಿ ಇಲ್ಲ ಯಾಕಂದರೆ ಪರ್ಸೆಂಟೇಜ್ ಕಟಪ್ ಆಗುತ್ತೆ ಸೊ ಹೀಗಾಗಿ ನೋಡ್ಕೊಂಡು ನೀವು ಏನು ಮಾಡಿರಿ ಅಂತಂದರೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಇದ್ದ ಊರಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ಕೊಳ್ರಿ ಆಫ್ಲೈನ್ ಆಗುತ್ತೆ ಕೌನ್ಸಿಲಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್